ಚಿದಾನಂದ ತಳವಾರ್ ಏನು ಕಿರಿಕಿರಿ, ಅದಕ್ಕೆ ನಾವು ಪಂದ್ಯ ಮಾಡಿಬಿಟ್ಟೆವು ಪಿ ಯು ಸಿ ಅದಕ್ಕೆ ಕಿರಿಕಿರಿಗೆ ಹೋಗ ಸರ್ ಸರ್ ಒಂಬತ್ತು ಸಾವಿರದ ಮುನ್ನೂರು ಒಂಬತ್ತು ಮುನ್ನೂರು ಕೊಡ ನೋಡಿ ಇದು ಮಾಡಿ ಸರ್ ನಾಳೆ ಇದು ಮಾಡಿ ನಾಳೆ ಬೆಳಿಗ್ಗೆ ಅದು ಗೌರ್ಮೆಂಟ್ ಫೀ ತುಂಬಲಕ್ಕೆ ಬರ್ತೀವಲ್ಲ ಅವಾಗ ಕೊಡ್ತೀವಿ ತೋರ್ಸ ನಾವು ನೆನಪೈತಿ ಸರ್ ನಾವು ಕೊಡ್ತೀವಿ ತೋರ್ಸ ಡೊನೇಷನ್ ಆಯ್ತು ಮಾದೇವಿ
ಚರಣ ಕಟ್ಟಬೇಕು ಮತ್ತೆ ಹಿಂಗಂದ್ರೆ ಸರ್ ಅಂದ್ರೆ ಸರ್ ಈಗ ಒಂದು ನಾಳೆ ಕಟ್ತಾರೆ ಎಲ್ಲ ಒಮ್ಮೆ ಕೊಡಬೇಕು ನಾಳೆ ಬೆಳಿಗ್ಗೆ ನಾಳೆ ಮಾಡ ಹಾಗೆ ನಾಳೆ ತಮ್ಮ ಎಲ್ಲ ನಮಗೆ ಗೊತ್ತಿಲ್ಲ ಅದು ನಿನಗೆ ಗೊತ್ತದ ಅದು ನಾಳೆ ಮಾಡೋದು ಮತ್ತೆ ರೊಕ್ಕ ಎಲ್ಲ ಕೊಟ್ಟಾಗ ಆಗದ ಅಡ್ಮಿಷನ್ ನಮ್ಮ ಕಡೆಗೆ ಸರ್ ಅದು ಅರ್ಧ ಯಾರಿಗೆ ತೋಣೆನ ಯಾರಿಗೆ ತೋಳ್ದಲ್ಲ ಅದು ನಾವು ಮಾಡಂಗೇನೇ ಇಲ್ಲ ಏನು ಕೊಡೋದು ಒಮ್ಮೆ ಕೊಡೋದು ಮುಂದ್ ವರ್ಷ ಏನಿರಲ್ಲ ನಾಳೆ ಬೆಳಿಗ್ಗೆ ತುಂಬಾ ಏನ್ ಪ್ರಾಬ್ಲಮ್ ಆದ್ರೆ ನನಗೆ ಕೇಳ ಏನ್ ಪ್ರಾಬ್ಲಮ್ ಬೇಡ ಆಯ್ತು ಅಂದ್ರೆ ನೀವು ಮಕ್ಕ ನಿಂತ್ಕೊಂಡು ಹೋಗ್ತಾ ಅದಕ್ಕೆ ಇದು ಇರಂಗಿಲ್ಲ ರಿಸೀಟ್ ಇರಂಗಿಲ್ಲ ಸರಿಯೋ ಇದು ಅದಕ್ಕೆ ಬಸ್ ಏನಲ್ಲ ಬಸ್ ಏನ್ ಕಡೆ ನನ್ನ ಬಳಿ ಹಾಲು ಟಿಕೆಟ್ ಇಲ್ಲ ಬಸ್ ಏನ್ ಹಿಡಿಯ ಬದಲಿ ನಾವು ಕರ್ಕೊಂಬ ಅವಾಗ ವಿಚಾರ ಮಾಡೋದು 82 ಕೊಟ್ಟರೆ ಸರ್ ಇನ್ನೊಂದು 7 ಲಾಸ್ಟ್ ಡೇಟ್ ಅದು ನಾಳೆ ಇನ್ನೊಂದು 7 ಸೀಟ್ ಉಳಿದು ಅಷ್ಟೇ ಅಷ್ಟು ಫೈನಲ್ ಆಯಿತು ನಮ್ಮ ಅಲ್ಲಿ ಹೋಗಿ ನೀವೇ ರಿಕ್ವೆಸ್ಟ್ ಮಾಡ್ಕೋರಿ ಏನು ನೋಡ್ತಾರೆ ಸರ್ ಅಂತ ನಾವು ಇಷ್ಟು ತುಂಬ ತಂದಾರಿ ನೋಡಿ ಇನ್ನೊಂದು ಚೂರು ಇದು ಮಾಡಿ ಅಂದರೆ ನಿಮ್ಗೆ ಆರು ನಮಗೇನು ಬೇಡತ್ತಿಲ್ಲ ಆದ್ರೆ ನಾನು ಕಡಿಮೆ ಇದೆ ಲಾಸ್ಟ್ ಅಂತ ಹೇಳಿ ಸರ್ ಕೇಳಿ ಇಲ್ಲ ಇಲ್ಲ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಸರ್ ಚೇಂಬರ್ ಸರ್ ಅಂತ ಹೇಳ್ರಿ ಹಿಂಗ್ರಿ ಪಿ ಯು ಸಿ ಸೈನ್ಸ್ ಅಡ್ಮಿಷನ್ ಅಲ್ಲ ನನಗ ಕಾಮನ್ ಗ್ರೌಂಡ್ ಬೇಡ ಅದನ್ನ ಕಟ್ ಮಾಡಿಸ್ಕೊಡಿ ನಮ್ಗೇನ್ ಕೊಟ್ಟಿದ್ದೀರಿ ಅದನ್ನ ಕೊಡಿ ನೋಡಿ ನಾನು ಅದನ್ನ ಮಾಡ್ಕೋತೀನಿ ಕಾಮನ್ ಗ್ರೌಂಡ್ ಅಂತ ಹೇಳಿದ್ರೆ ಅಲ್ಲ ನಾನು ಹೇಳಿದಲ್ಲ ನೀವು ಕಾಮನ್ ಗ್ರೌಂಡ್ ಬೇಡ ನಮ್ಗೆ ಕೊಟ್ಟಿದ್ದೀರಿ ಹೆಮ್ಮಾಡಿ ಜನರ ಪರವಾಗಿ ಮತ್ತೆ ವಯಸ್ಸು ಪರವಾಗಿ ನಾನು ಮಾತಾಡಿದ್ರು ಇದು ಎಂತ ಇದೆಯಲ್ಲ ಸರ ಇದನ್ನ ಕ್ಲೋಸ್ ಮಾಡಿದ್ರು ಇವರು ಈ ರೀತಿ ಈಗಲೇ ಕಾಂಪಿಟೇಷನ್ ಮಾಡಿ ಒಂದ್ನಿಮಿಷ ಮಾತಾಡ್ಲಿಕ್ಕೆ ಟೈಮ್ ಕೊಡಿ ಸುಖ ಒಂದ್ ನಿಮಿಷ ಸರ್ ಏನ್ ಇದು ಡೀಲ್ ಆಗಿದೆಯಲ್ಲ ಸರ್ ಇದು ಸಾರ್ವಜನಿಕರಿಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಎಂದೂ ಗೊತ್ತಿಲ್ಲ ಆಯ್ತಾ ಏನಾಗಿದೆ ದಯಮಾಡಿ ಇದನ್ನ ಸ್ಕ್ರಾಪ್ ಮಾಡಿ ಇವ್ರ ಸ್ಕೂಲ್ ಬೇರೆ ಕಡೆ ಹೋಗ್ಬೇಕು ಯಾಕಂದ್ರೆ ಈಗಲೇ ಇವ್ರು ನಮ್ಗೆ ಆಚೆ ಬದಿ 2 ಎಕರೆ ಕೊಡಿ ಏನ್ ಯಾರು ಜಾಗ ಇದೆ ಇವ್ರಿಗೆ 2 ಎಕರೆ ಕೊಡೋಕೆ ಮತ್ತೆ ಮಾಡ್ಲಿಕ್ಕೆ ಮತ್ತೆ ಸರ್ ನಿಜವಾಗ್ಲೂ ಇದು ಡಿ ಸಿ ಹತ್ರನೋ ಅಥವಾ ಎ ಯು ಹತ್ರನೋ ನಾವೊಂದು ಪಿಟಿಷನ್ ತಗೊಂಡು ಹೋದ್ರೆ ಈ ಸ್ಕೂಲಿಗೂ ಪ್ರಾಬ್ಲಮ್ ಬರುತ್ತೆ ನಮಗೂ ಪ್ರಾಬ್ಲಮ್ ಬರುತ್ತೆ ಇದು ಕಾಂಪ್ಲಿಕೇಶನ್ ಭಯಂಕರ ದೊಡ್ಡದಾಗ ಕಾಂಪ್ಲಿಕೇಶನ್ ಇದೆ ಯಾಕಂದ್ರೆ ಇದು ಏನಾಗಿದೆ ಇದು ಸರಿ ಆಗಿಲ್ಲ ಮತ್ತೆ ಇವರು ಈಗ ಹೇಳ್ತಾ ಇರೋದೆಲ್ಲ ಇದೆಯಲ್ಲ ಇದೆಲ್ಲವೂ ನಮ್ಗೆ ವಿರುದ್ಧ ಇವರು ಇಡೀ ಜಾಗವನ್ನೇ ಅಕ್ವೈರ್ ಮಾಡಿದ ಕಾರಣಂಗೆ ಪರ್ಚೇಸ್ ಮಾಡಿದ ಕಾರಣಂಗೆ ಮಾತಾಡ್ತಾರೆ ಅಲ್ಲರೇ ಆದ್ರಿಂದ ಸರ್ ನೀವು ಮಾತಾಡ್ಬೇಡಿ ನಾನು ಅವ್ರ ಜೊತೆ ಮಾತಾಡ್ತಿದ್ದೆ ನೀವು ಅವ್ರು ಮಾತಾಡ್ಕೊಳ್ಳಿ ನಮಗೂ ನಿಮ್ಗೂ ಸಂಬಂಧ ಸರ್ ಇದನ್ನ ನೀವು ಒಂದು ಚಂದ ಮಾಡಿ ಸರ್ ಇವ್ರಿಗೆ ಬೇರೆ ಕಡೆ ಹೋಗ್ಬಿಟ್ಟು ಆಕ್ಚುಲಿ ಈಗ ಸ್ಟಾರ್ಟಿಂಗ್ ಅಷ್ಟೇ ಸ್ಕೂಲ್ ಇದೆ ಇದು ಡಿ ಸಿ ಹತ್ರ ಹೋದ್ರೆ ಎ ಯು ಹತ್ರ ಆದ್ರೆ ಸರ್ಕಾರದ ಲೆವೆಲ್ ಹೋದ್ರೆ ಬೇರೆ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಇದು ಇಲ್ಲಿಗೆ ಬಗೆಹರಿಯೋದೇ ಇಲ್ಲ ಸರ್ ಯಾಕಂದ್ರೆ ಇವ್ರು ಮಾತಾಡೋ ರೀತಿ ಈಗಲೇ ಈ ರೀತಿ ಎಲ್ಲ ಕಂಪೌಂಡ್ ಎಲ್ಲ ಹಾಕೋರು ಮತ್ತೆ ನಮ್ಗೆ ನೀವೇ ಮಾರಾಟ ಮಾಡಿದ್ರಿ ಅನ್ನೋ ತರ ಮಾತಾಡ್ತಿದ್ರು
ಪೊಲೀಸ್ ಬಂದಾಗ ನೀವೇ ಹೇಳಿದ್ದು, ಪೊಲೀಸ್ ಹತ್ರ ಹೇಳಿದ್ ನೀವೀಗ ಮಾರಾಟ ಮಾಡಿದ್ರೆ ಅವ್ರಿಗೆ ರೈಟ್ಸ್ ಇದ್ರೆ ಮಾಡ್ತಾರೆ. ನೀವ್ ಹೇಳಿದ್ರೆ ಎಲ್ಲಿ ಕೊಡಿ ಇಲ್ಲಿ ಕೊಡಿ, ಎರಡು ಎಕರೆ ಕೊಟ್ಟಿದ್ದಾರೆ ಕೊಡ್ತಾರೆ. ಯಾರು ಕೊಟ್ಟಿದ್ದಾರೆ ನಿಮ್ಗೆ ಹೇಳ್ಬೇಕಲ್ಲ, ರೈಟ್ಸ್ ಇದೆಯಾ ಸುಮ್ನೆ ಮಾತಾಡ್ಬೇಡ. ಶಾಲೆ ಸಂಸ್ಥೆ ನಾನು ನಾನು ಇದು ಮಾಡ್ಕೊಂಡಿಲ್ಲ, ಖರ್ಚು ಮಾಡೋದು ನಾನು ಒಂದು ಕೋಟಿ ನೀವ್ ಮಾಡ್ತೀರಾ, ಜಾಸ್ತಿ ಮಾತಾಡ್ಬೇಡ. ದುಡ್ಡು ಸ್ವಂತ ಹಣ ಹಾಕಕ್ಕ ನಿಂದಲ್ಲ, ನೀನ್ ಹೆಂಗ್ ಖರ್ಚು ಬರ್ತಾ ನಿನ್ನ ಹತ್ರ ಕೇಳಿ ಮಾಡ್ತಾನ. ಇದಕ್ಕೊಂದು ಸೊಸೈಟಿ ಇದೆ, ಇದಕ್ಕೊಂದು ಬಾಡಿ ಇದೆ ಸರ್. ಲೀಗಲ್ ಲೀಗಲ್ ಅಲ್ಲಿ ಮಾಡಿದ್ದೇನೆ, ಕಾನೂನು ಪ್ರಕಾರ ಬಾಡಿ ಇದೆ, ಇಲೆಕ್ಷನ್ ಆಗಿದೆ. ಸಿಂಧಗಿ ಒಳಗಡೆ ಪಿಯು ಕಾಲೇಜಿನಲ್ಲಿ ಡೊನೇಷನ್ ಯಾವ ತರ ನಡ್ಲಕತ್ತೈತಪ್ಪ ಅಂದ್ರ ಮರಳು ಮಾಫಿಯಾ, ರಿಯಲ್ ಎಸ್ಟೇಟ್ ಮಾಫಿಯಾ ಹಂಗೈತಲ್ಲ ಆ ತರ ಮಾಫಿಯಾ ನಡ್ಲಕತ್ತದ. ಸಂಬಂಧಪಟ್ಟ ಇಲಾಖೆಗೆ ಹೋರಾಟ ಮಾಡಿ ಮನವಿ ಕೊಟ್ಟಿದ್ದೀವಿ, ಮಾಧ್ಯಮ ಮುಖಾಂತರನು ಸುದ್ದಿ ಮಾಡಿಸಿದ್ದೀವಿ. ಆದರೂ ಇಲ್ಲಿ ಅಧಿಕಾರಿಗಳು ಡಿ ಡಿ ಪಿ ಆಗಲಿ ಯಾರೇ ಆಗಲಿ ಬಂದರು ಆಟೋ ಕೊಂಡು ಲೆಕ್ಕಕ್ಕಿಲ್ಲ ನಂಗೆ ಬಂದು ಹೊಂಟಾರ, ಆದರೂ ನಿಂತಿಲ್ಲ. ಇವಾಗ ಸುಲಿಗೆ ಮಾಡೋದು ತಪ್ತಾ ಇಲ್ಲ. ಇವತ್ತು ಮತ್ತೆ ಆರ್ ಡಿ ಪಾಟೀಲ್ ಕಾಲೇಜ್ ಅಂತೇಳಿ ಪ್ರತಿಷ್ಠಿತ ಕಾಲೇಜ್ ಐತೆ ಸಿಂಧಗಿ ಒಳಗಡೆ, ಆ ಕಾಲೇಜಲ್ಲಿ 18-20,000 ಡೊನೇಷನ್ ತೊಗೊಳಾಗ್ತಾರ. ಅದನ್ನು ತೊಗೊಳೋದು ತಪ್ಪು ಅಂತ ಕೇಳಿದ್ರೆ ಅವರು ನೀವು ಯಾರೂ ಕಾಲೇಜ್ ಒಳಗಡೆ ಬರಬೇಡ್ರಿ, ಇದು ನಮ್ಮ ಸಂಸ್ಥೆ ನಮ್ಮ ಇಷ್ಟ ಅಂತೇಳಿ ಅವ್ರ ಮನಸ್ಸಿಗೆ ಬಂದಂಗೆ ಮಾತಾಡ್ತಾರೆ. ಈ ಸಂಸ್ಥೆಗಾಗಲಿ ಈ ಸಂಸ್ಥೆ ನಡೆಸೋಂಥಲ್ಲಿ ಮಾನ ಮರ್ಯಾದೆ ಏನಾದರೂ ಇದ್ರೆ ಸರ್ಕಾರ ನಿಗದಿ ಮಾಡೋಂಥ ಡೊನೇಷನ್ ಬಿಟ್ಟು ಫೀ ತೊಗೊಂಡು ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು. ಇಲ್ಲಾಂದರೆ ಡೊನೇಷನೇ ಬೇಕಂದ್ರೆ ದುಡ್ಡು ಮಾಡ್ಲಿಕ್ಕೆ ಸಾಕಷ್ಟು ದಂಧೆಗಳು, ಆ ದಂಧೆ ಮಾಡ್ಲಿಕ್ಕೂ ಇವ್ರು ಹೇಸಲ್ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಣಧೀರ ಪಡೆ ರಾಜ್ಯ ಉಪಾಧ್ಯಕ್ಷ ನಿಂಗರಾಜಪ್ಪ.